ಇಂದು ವಿಶೇಷ ದಿನ, ಹೌದು, ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ನೆನಪಿಸಿಕೊಳ್ಳಬೇಕಾದ ದಿನ. ಸ್ಯಾಂಡ್ಲ್ವುಡ್ನ ರೆಬಲ್ ಸ್ಟಾರ್ ಅಂಬರೀಷ್ ನಿಧನ ಹೊಂದಿ ಇಂದಿಗೆ ಸರಿಯಾಗಿ 2 ವರ್ಷಗಳು. ಈ ವಿಶೇಷ ದಿನದಂದು ಸುಮಲತಾ ಅಂಬರೀಷ್ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಂಬಿ ಅವರ ಸಮಾಧಿಯ ಬಳಿ ಹೋಗಿ ವಿಶೇಷ ಪೂಜೆ ನೆರವೇರಿಸಿ ಬಂದಿದ್ದಾರೆ. ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ 2020 ತನ್ನ ರೌದ್ರಾವತಾರವನ್ನು ಮುಂದುವರೆಸಿದ್ದು, ಅಂಬರೀಷ್ ಅವರ ಪುಣ್ಯತಿಥಿಯ ದಿನವೇ ಸುಮಾರು 140 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದ ಟಾಪ್ ನಟನೊಬ್ಬನನ್ನು ಚಿತ್ರರಂಗ ಕಳೆದುಕೊಂಡಿದೆ. ಯಾರಿದು ಮಹಾನಟ, ಇವರು ಸಾವನ್ನಪ್ಪುವ ಮೊದಲು ನಿಜಕ್ಕೂ ಇವರಿಗೆ ಏನಾಗಿತ್ತು ಗೊತ್ತಾದರೆ ನಿಮಗೆಲ್ಲ ನಿಜಕ್ಕೂ ಶಾಕ್ ಆಗುತ್ತೆ. ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾದ್ರೆ ಯಾರಿದು ನೋಡೋಣ, ಬನ್ನಿ. ನೋಡುವ ಮುನ್ನ ಬರೀ ಕಷ್ಟಗಳ ಸರಮಾಲೆಯನ್ನೇ ಹೊತ್ತು ತಂದಿರುವ 2020 ಆದಷ್ಟು ಬೇಗ ಮುಗಿದು ಹೋಗಲಿ, 2020 ಜೊತೆಗೆ ಕಷ್ಟಗಳು ಕೂಡ ದೂರ ಆಗಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, 2020 ಕನ್ನಡ ಚಿತ್ರರಂಗ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾವನ್ನಪ್ಪಿದ ಕಲಾವಿದರ ಸಂಖ್ಯೆ 1-2. ಕನ್ನಡ ಒಂದರಲ್ಲೇ ಸುಮಾರು 15 ಹೆಚ್ಚು ಕಲಾವಿದರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಈಗ ಇದೇ ಲಿಸ್ಟ್ಗೆ ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ, ಹಣಕಾಸು ಸಹಾಯಕ್ಕೆ ಬೇಡಿಕೊಂಡಿದ್ದಂಥ ತಮಿಳಿನ ಖ್ಯಾತ ಪೋಷಕ ನಟ ತವಸಿ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 30 ತಮಿಳಿನ ಸುಮಾರು 140 ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದ ತವಸಿ ಇತ್ತೀಚೆಗೆ ಮಾರಕ ಕ್ಯಾನ್ಸರ್ಗೆ ತುತ್ತಾಗಿದ್ದರು. ಮಧುರೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ತವಸಿ ಹಣಕಾಸು ನೆರವು ಕೋರಿ ಮನವಿ ಮಾಡಿದ್ದರು. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ತವಸಿ ಅವರ ಮನವಿಗೆ ಸ್ಪಂದಿಸಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತವಸಿ ಆಸ್ಪತ್ರೆ ಬಿಲ್ ಪಾವತಿಸುವುದಾಗಿ ಹೇಳಿದ್ದರು. ವಿಜಯ್ ಸೇತುಪತಿ ಅವರು ಕೂಡ 10 ಹಣಕಾಸು ಸಹಾಯ ಘೋಷಣೆ ಮಾಡಿದ್ದರು. ನಟ ಸಿಂಬು, ಸೂರ್ಯ, ನಟ ಶಿವಕಾರ್ತಿಕೇಯನ್ ಸಹ ನೆರವಿನ ಹಸ್ತ ಚಾಚಿದ್ದರು. ತವಸಿ ಅವರ ಬೆನ್ನಿಗೆ ಇಡೀ ಕಾಲಿವುಡ್ ಇಂಡಸ್ಟ್ರಿ ನಿಂತಿತ್ತು. ಇಷ್ಟೆಲ್ಲ ಹಣಕಾಸಿನ ನೆರವು ಅರಿದು ಬಂದಿತ್ತು. ಆದರೂ ಕೂಡ ಇದೆಲ್ಲ ಇದೀಗ ಪ್ರಯೋಜನಕ್ಕೆ ಬಾರದಂತಾಗಿದೆ. ತವಸಿ ಅವರು ಬಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಅದ್ಭುತ ನಟನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ. ಒಟ್ಟಿನಲ್ಲಿ 2020 ಮತ್ತಷ್ಟು ಕೆಟ್ಟದಾಗಿದ್ದು ಆದಷ್ಟು ಬೇಗ 2020 ಮುಗಿದು ಹೋಗಲಿ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.